ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಖಂಡಿತ ಅಲ್ವಾ? ಏ ಸುಮ್ಮನೆ ಬರಲೇ. ಹಲೋ ಅದ್ಭುತ ಕಣೋ, ತುಂಬಾ ಚೆನ್ನಾಗಿ. ಬಾರ ಧರ್ಮ. ಏಯ್ ಧರ್ಮ, ನಿನ್ ಸೆಕೆಂಡ್ ಇಯರ್ ಅಲ್ಲಿ ಹೇಳ್ದಾಗೆ ನನ್ ಡಿಗ್ರಿ ಕಂಪ್ಲೀಟ್ ಆಯ್ತು. ಈಗ ನಿನ್ನ ಮನೆಗ್ ಬಂದು ಮಾತಾಡ್ತೀಯೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಕಾಯ್ತಾನೆ ಇರ್ತೀನಿ. ನೀನ್ ಬರ್ತೀಯ ತಾನೆ? ಶೂರ್ ಬರ್ತೀನಿ. ಬರ್ಲೇಬೇಕು. ಬರ್ತೀನಿ, ನೋಡ್ಕೊಂಡು ಹುಷಾರಾಗಿ ಹೋಗು. ಏನೋ ಸರಿ. ಬೈ ಡಾಕ್ಟರ್, ಆಲ್ ದ ಬೆಸ್ಟ್ ಡಾಕ್ಟರ್. ಬೈ ಧರ್ಮ. ಡಾಕ್ಟರ್ ಧರ್ಮ, ನಾನು ನಿನ್ನ ಹತ್ರ ಏನೋ ಹೇಳ್ಬೇಕು ಅಂತಿದ್ದೆ, ಮರ್ತ್ಬಿಟ್ಟೆ. ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ನೀನ್ ಚೆನ್ನಾಗಿರ್ಬೇಕು, ಅದನ್ನ ನೋಡ್ಬೇಕು. God bless you. ನನ್ನೂ ಬಾಚ್ಬೇಡ ಆಮೇಲೆ. ಏಯ್ ಒಂದ್ ನಿಮಿಷ ಬತ್ತಿನಿರು. ಏಯ್ ಎಲ್ಲ ಹೋಗ್ತಾ ಇದೀಯಾ? ಒಂದು ಕೊಯ್ತೀನ, ನಾನು ಬರ್ತೀನಿ. ಏಯ್ ನಂಗೆ ಬರ್ತಾ ಇಲ್ಲ. ಏನ್ ನನ್ನ ಮಕ್ಕಳ? ಏಯ್ ತಡ್ಕೋತೀಯ ತಾನೆ, ನನ್ನ ಮಾನ ಮರ್ಯಾದೆ ತೆಗಿಬೇಡ. ಏಯ್ ಸುಮ್ಮನೆ ಇರು. ಅಲ್ಲ ರೀ, ನನಗೆ ಗೊತ್ತಿದ್ರೆ ನಾನೇ ಹೇಳ್ತಿರ್ಲಿಲ್ವಾ? ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಯಲ್ಲಿ ಊಟ ಕೊಡಿಸ್ತೀರಾ, ಸುತ್ತಿಸ್ತಿದ್ದೀರಾ? ಎಲ್ಲಾದ್ರೂ ಊಟ ಮಾಡಕ್ ಹೋಟ್ಲ ಹತ್ರ ನಿಲ್ಸಿ. ಅಲೆಕ್ಸಾ, ಮುಂದೆ ಎಲ್ಲಾದ್ರೂ ಹೋಟ್ಲ ಸರಿ ನಿಲ್ಸೋದು ನಿಲ್ಲಿಸ್ತೀರಾ? ನಾಟಿ ಕೋಳಿ ಸಿಗೋ ಹೋಟ್ಲ ಹತ್ರ ನಿಲ್ಸಿ. ಅಲ್ಲ ಅಣ್ಣ, ನಾಟಿ ಕೋಳಿ ತಿಂದ್ರೆ ಆರೋಗ್ಯ ಗಟ್ಟಿಗಿರುತ್ತಂತೆ. ಏನು ಆರೋಗ್ಯನಾ ಸರ್? ಗಾಡಿಗೆ ಆಯಿಲ್ ಹಾಕ್ಬೇಕು. ಇವಾಗ ಏನಾದ್ರೂ ಜಾಸ್ತಿ ಮಾತಾಡಿದ್ರೆ ಇಬ್ರು ಸೇರಿ ಸರಿಯಾಗಿ ಕೊಡ್ತಾರೆ ನಿನಗೆ. ಅಯ್ಯೋ ಅಮ್ಮಾ ಸರ್, ನೋತಿದೆ ಸರ್. ಸರ್ ಗಾಡಿಯಲ್ಲಿ ಕೊಲೆಗಿಲೆ ಮಾಡ್ಬಿಡ್ಬೇಡಿ, ಆಮೇಲೆ ಕೋರ್ಟ್ಗೆ ಸಲಿಯಕ್ಕಾಗಲ್ಲ. ಅವೆಲ್ಲ ಏನು ಮಾಡಲ್ಲ, ನಡಿ ನಡಿ. ಸಾರ್ಗೆ ಕೇಶವ ಅಂತ ಒಂದು ಡಾಕ್ಟರ್ ಗೊತ್ತು, ಆಗಾಗ ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇರ್ತಾರೆ. ನೀವ್ ಹೇಳೋದ್ರಲ್ಲಿ ನನಗ್ ನಂಬಿಕೆ ಬರ್ತಿಲ್ಲ. ಧರ್ಮ ಆತರ ಮನುಷ್ಯ ಅಲ್ಲ. ನಮ್ ಗ್ಯಾಂಗ್ ಅಲ್ಲಿ ನಾವು 6 ಜನ ಇದ್ವಿ, ಅದ್ರಲ್ಲಿ 3 ಜನ ಹುಡುಗಿರು. ಇವಾಗ ಯಾರು ಯಾರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಒಂದು ವೇಳೆ ನಮ್ ಕಾಲೇಜ್ ಅಲ್ಲಿ ಹಳೆ ಸ್ಟಾಫ್ ನ ಯಾರನ್ನ ನೋಡೋದಕ್ಕೆ ಹೋಗಿರ್ಬೋದು. ಯಾರು? ನಮ್ ಕಾಲೇಜ್ ಅಲ್ಲಿ ಹಳೆ ಸ್ಟಾಫ್ ನ ಯಾರನ್ನ ನೋಡೋದಕ್ಕೆ ಹೋಗಿರ್ಬೋದು. ಟ್ರೈ ಮಾಡಿ ನೋಡಿ, ನನಗೂ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೇಳಿ ಕಳಿಸ್ತೀನಿ. ಸರ್ ನೀವು ಬಂದಿರೋದೆಲ್ಲ ನೋಡಿದ್ರೆ ಬೇರೆ ತರ ಇದೆ, ನೋಡ್ಕೊಂಡು ನಿಧಾನಕ್ಕೆ ಹ್ಯಾಂಡಲ್ ಮಾಡಿ. ಅದೆಲ್ಲ ಏನೂ ಇಲ್ಲ, ನೀವು ಯೋಚನೆ ಮಾಡಬೇಡಿ, ನಾವು ಬರ್ತೀವಿ. ಸರಿ ಹೋಗಿ. ಯಾರ ಯಾರಪ್ಪ? ಅಣ್ಣ ಚೆನ್ನಾಗಿದ್ದೀರಾ? ಯಾರು ಗೊತ್ತಾಯ್ತಾ ಇಲ್ವಲ್ಲ, ಆಂಟಿಬಯೋಟಿಕ್ ಡಾಕ್ಟರ್ ಸರ. ಧರ್ಮೋದರ ಅಣ್ಣ, ಇದು ನಿಮ್ಮ ಕ್ಲಾಸ್ ರೂಮ್ ಅಲ್ವಾ? ಇದು ಇವಾಗ ಯೂಸ್ ಮಾಡ್ತಾ ಇಲ್ಲ ಸರ್. ಹೌದು, ಇಲ್ಲೇನು ಮಾಡ್ತಾ ಇದ್ದೀರಾ? ಒಂದು ವಿಷಯ ಗೊತ್ತಾಗ್ಬೇಕಿತ್ತಣ್ಣ, ನನ್ನ ಜೊತೆ ಓದ್ತಾ ಇದ್ರಲ್ಲ ಹೆಣ್ಮಕ್ಳು, ಸ್ಟೆಲ್ಲಾ ಸುಭಾಷಿಣಿ, ಅವ್ರ ಅಡ್ರೆಸ್ ಬೇಕಿತ್ತಣ್ಣ. ಫೇಸ್ಬುಕ್, ಗೂಗಲ್, ಟ್ವಿಟರ್ ಎಲ್ಲ ನೋಡಿದಣ್ಣ, ಯಾವ್ದ್ರಲ್ಲೂ ಸಿಗ್ಲಿಲ್ಲ. ಒಂದು ಹೆಲ್ಪ್ ಮಾಡೋಣ. ನನಗೆ ಜೀವನದಲ್ಲಿ ಫಸ್ಟ್ ಟೈಮ್ ಹ್ಯಾಪಿ ಬರ್ತ್ಡೇ ಮಾಡಿದವ್ರು ಸರ್ ನೀವು. ಒಳಗಿಂದ ಎತ್ತಿಬಿಡ್ತೀನಿ ಸರ್. ಯಾತಕ್ಕೆ? ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿರೋದು ಅಷ್ಟೆಲ್ಲ ಸುಭಾಷಿಣಿ, ನಾನು ಅವ್ರಿಗೆ ನೋಡ್ಬೇಕಣ ಪ್ಲೀಸ್.
ಓಕೆ ಥ್ಯಾಂಕ್ಸ್ ಅಣ್ಣ. ಹ್ಞೂ ಸರ್, ನನಗಿನ್ನೂ 10 ವರ್ಷ ಸರ್ವಿಸ್ ಇದೆ, ನಾನೇ ಇದನ್ನು ಎತ್ಕೊಟ್ಟೆ ಅಂತ ಗೊತ್ತಾಗ್ಬಿಟ್ರೆ ನನ್ನ ಕೆಲ್ಸಕ್ಕೆ ತೊಂದರೆ ಆಯ್ತದೆ. ಅದೆಲ್ಲ ನಡೆಯಲ್ಲ, ಬಿಟಾಕೆ ಅಣ್ಣ. ಮುತ್ತಮ್ಮ ಹೇಗಿದ್ರಣ್ಣ? 2 ಮಕ್ಕಳಿಗೆ ತಾಯಾಗವಳೆ. ಸೂಪರ್ ಅಣ್ಣ, ವೆರಿ ಗುಡ್, ಕಂಗ್ರಾಟ್ಸ್ ಕಂಗ್ರಾಟ್ಸ್. ಆದರೆ ತಂದೆ ನಾನಲ್ಲ ಸರ್, ಯಾಕೆ ಸರ್ ಹಳೆದೆಲ್ಲ ಜ್ಞಾಪಿಸಿ ಸುಮ್ಮನೆ ನೋವು ಕೊಡ್ತೀರಾ? ಸರಿ ಸರಿ ಬಿಡು, ಬ್ಯಾಗ್ ಕೊಡು. ಏನಿದೆ ಇಷ್ಟೊಂದು ವೆಯ್ಟ್ ಇದೆ? ಬಟ್ಟೆನೂ ಬುಕ್ಸ್ ಇದೆ ಅಣ್ಣ. ಅಯ್ಯ ಕಾಸೆಲ್ಲ ಆಗ ಬೇಡ, ಖರ್ಚಿಗೆ ಇಟ್ಕೊಳ್ಳೋಣ. ಸರಿ ಬರಲಾ, ಬರ್ತೀರಣ್ಣ. ಹ್ಞೂ ಬಾಯ್. ಹಾಂ, ಏನು ವಿಷಯ? ಧರ್ಮ ಸರ್ ಬಂದಿದ್ರು, ಕಾಲೇಜ್ ಎಲ್ಲ ಸುತ್ತ ನೋಡಿದ್ರು. ಏನಾದರೂ ಪ್ರಾಬ್ಲಮ್? ಕೈಯಲ್ಲಿ ಏನಾದರೂ ತಗೊಂಡು ಬಂದಿದ್ರ? ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಸರ್, ಹೋಗೋವಾಗ ನನಗೂ 1,000 ರೂಪಾಯಿ ಖರ್ಚು ಕೊಟ್ಟೋದ್ರು. ಏನು ವಿಷಯ ಅಂತ ಹೇಳಿ ಸರ್. ಅದೆಲ್ಲ ಏನೂ ಇಲ್ಲ, ಮನೆಯಿಂದ ಸ್ವಲ್ಪ ದುಡ್ಡು ತೊಗೊಂಬಂದವ್ರೆ, ಅವ್ರು ಮತ್ತೆ ಇಲ್ಲಿಗೆ ಬಂದರೆ ಈ ನಂಬರ್ಗೆ ಸ್ವಲ್ಪ ಫೋನ್ ಮಾಡಿ ಹೇಳ್ತೀರಾ ಸರಿನಾ? ಓಕೆ ಸರ್, ನಾನು ಖಂಡಿತ ಹೇಳ್ತೀನಿ ಸರ್. ಹಾಂ ಒಳ್ಳೇದು. ನೋಡ್ದೆ ಚಿಕ್ಕಪ್ಪ, ನಮ್ಮನೆ ದುಡ್ಡು ಎತ್ಕೊಂಡು ದಾನ ಮಾಡ್ತಾ ಇದ್ದಾನೆ. ಸರಿ ಬಾ ನೋಡೋಣ. ಯೋ ಎವಿಡೆನ್ಸು? ಯೋ ನೀನು ಕೂಡನಾ? ಹೆಸರಿಡ್ದು ಕರೆಯೋಕ್ಕಾಗಲ್ವಾ? ಓ ಹಂಗಂದ್ರೆ ಎವಿಡೆನ್ಸ್ ನಿನ್ನ ಹೆಸರಲ್ವಾ? ನಾನು ಆಲ್ವಿನ್ ಎಡ್ವಿನ್ ತರ ಎವಿಡೆನ್ಸು ಕ್ರಿಶ್ಚಿಯನ್ ಹೆಸರು ಅನ್ಕೊಂಡೆ. ಗಾಡಿ ಎತ್ತಯ್ಯ. ನಾವೆಲ್ಲ ನಿನ್ನ ಬಿಟ್ಬಿಡ್ತೀವಾ ಹೇಳು. ಎಸ್, ಸ್ಟೆಲ್ಲಾ ಕ್ಲಾಸ್ಮೇಟ್ ಧರ್ಮದೊರೆ ಸರ್. ಓ ಡಾಕ್ಟರ್ ಧರ್ಮದೊರೈ, ನನ್ನ ಮಗಳು ನಿಮ್ಮ ಬಗ್ಗೆ ಹೇಳಿದ್ದಾಳೆ. ಪ್ಲೀಸ್ ಕಮ್ ಇನ್. ನೋ ನೋ ಇಟ್ಸ್ ಓಕೆ, ಪ್ಲೀಸ್ ಕಮ್. ಸ್ಟೆಲ್ಲಾ ಇದ್ದಾಳ ಸರ್? ಹಾಂ ಕ್ಲಿನಿಕ್ ಹೋಗಿದ್ದಾಳೆ. ಹೇಳಿ, ಮಾತುಕತೆ ಮುಗಿಸೋಣ ಸರ್. ಕೂತ್ಕೊಳ್ಳಿ. ನನ್ನ ಮಗಳು ಹೇಳ್ತಾನೆ ಇದ್ಲು ಧರ್ಮ ಬರ್ತಾರೆ ಬರ್ತಾರೆ ಅಂತ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನನಗೂ ಹೇಳಿದ್ಲು, ಸ್ವಲ್ಪ ವೆಯ್ಟ್ ಮಾಡಮ್ಮ ಅಂತ ಹೇಳಿದ್ದೆ. ಇವತ್ತು ನೀವು ಡೈರೆಕ್ಟಾಗೆ ಬಂದ್ಬಿಟ್ಟಿದ್ದೀರಾ, ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಮದುವೆನ ಯಾವಾಗ ಇಟ್ಕೊಳ್ಳೋಣ ಸರ್? ನಾನು ಕ್ಲಿನಿಕ್ ಹೋಗ್ತಾ ಇದ್ದೀರಾ? ನಿಮ್ಮನ್ನು ನೋಡಿದ್ರೆ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಪ್ರಾಕ್ಟೀಸ್ ಮಾಡ್ತಾಯಿರಿ, ಇಲ್ಲಾಂದರೆ ಮೆಡಿಸನ್ಸ್ನ ಮರ್ತೋಗ್ಬಿಡ್ತೀರಾ. ನಾನು ನಮ್ಮ ಸಾರ್ ಹತ್ರ ಕಲ್ತಿದ್ದು ಈಜು ಸರ್, ಸಾಯೋವರೆಗೂ ಮರೆಯೋದಿಲ್ಲ. ಓ ಡಾಕ್ಟರ್ ಕಾಮರಾಜ್ ಸರ್, ಎ ಗ್ರೇಟ್ ಮ್ಯಾನ್. ಸ್ಟೆಲ್ಲಾಗೂ ಅಬ್ರಾಡ್ಗೆ ಹೋಗೋದಕ್ಕೆ ಆಫರ್ ಬಂದಿತ್ತು, ಆದರೆ ಹೋಗಲ್ಲ ಅಂದ್ಬಿಟ್ಲು. ನಮ್ಮ ಸರ್ಗೆ ಅದು ಇಷ್ಟ ಇಲ್ಲ ಅಂದ್ಬಿಟ್ಲು ಸರ್. ತುಂಬ ದಿನಗಳಾದಮೇಲೆ ಒಬ್ಬ ಒಳ್ಳೆ ವ್ಯಕ್ತಿನ ನೋಡ್ದಂಗೆ ಅನಿಸ್ತಾ ಇದೆ ಸರ್. ಕಾರ್ ಆಕ್ಸಿಡೆಂಟಲ್ಲಿ ನನ್ನ ಮಗಳು ನನ್ನ ಬಿಟ್ಟು ಹೋಗ್ಬಿಟ್ಲು. ನನ್ನ ಮಗಳು ನೀವು ನನ್ನ ಹತ್ರ ಮಾತಾಡಕ್ಕೆ ಬರ್ತೀರಾ ಅಂತ ಹೇಳಿದ್ಲು. ಅವಳು ತೀರು ಹೋಗಿದ್ದು ಇಲ್ಲಿ ಸುಮಾರು ಜನ ಗೊತ್ತೇ ಇಲ್ಲ, ಹಾಗಾಗಿ ನಿಮಗೂ ಗೊತ್ತಿಲ್ಲ. ಐ ಆಮ್ ಸಾರಿ. ನನ್ನ ಮಗಳು ಇಷ್ಟಪಟ್ಟಿದ್ದ ಹುಡುಗ ನೀವು, ಅಂದರೆ ನೀವು ನನ್ನ ಅಳಿಯ. ಡಾಕ್ಟರ್, ನಿಮ್ಮ ಮನಸ್ಸಲ್ಲಿ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದೇನಿದ್ರೂ ಅದನ್ನು ನೀವು ಮನಸ್ಸಿಂದ ತೆಗೆದಾಕ್ಬೇಕು. ನಿಮಗೇನು ಹೇಳಬೇಕೋ ಅದನ್ನು ನಾನು ಮಾಡ್ತೀನಿ. God bless you, my son.